ಐತಿಹಾಸಿಕ ಕಾರ್ಯಕ್ರಮ ಈ ಕೋಲಾರದಲ್ಲಿ ನಡೀತಾ ಇದೆ. ಅದಕ್ಕೆ ತುಂಬ ಅತ್ಯಮೋಘವಾಗಿ ನಾವು ಎಲ್ಲ ವ್ಯವಸ್ಥೆಗಳೆಲ್ಲ ಮಾಡ್ಕೊಳ್ತಾ ಇದ್ದೀವಿ. ಇದಕ್ಕೆ ಆ ದಿನ ನಮ್ಮ ಮೂವರು ಮುಖ್ಯಮಂತ್ರಿಗಳು ಬರ್ತಾಯಿದ್ದಾರೆ, ಛತ್ತೀಸ್ಗಢ ಮತ್ತು ರಾಜಸ್ಥಾನ ಮತ್ತು ಮಧ್ಯಪ್ರದೇಶದ ಮೂವರು ಮುಖ್ಯಮಂತ್ರಿಗಳು ಬರ್ತಾಯಿದ್ದಾರೆ, ಜೊತೆಗೆ ಪ್ರಿಯಾಂಕಾ ಗಾಂಧಿ ಮೇಡಮ್ರವರು ಸಹ ಬರ್ತಾಯಿದ್ದಾರೆ. ಇದೊಂದು ನಮಗೆ ಒಂದು ಹೊಸ ಸಂಚಲನ ಮೂಡಿಸೋ ಒಂದು ಕಾರ್ಯಕ್ರಮ. ಕಾಂಗ್ರೆಸ್ ಕಾರ್ಯಕರ್ತರಿಗೆ ಮತ್ತು ಇಡೀ ಕೋಲಾರ ಜಿಲ್ಲೆಯ ಎಲ್ಲ ಜನತೆಗೆ ಇದೊಂದು ಒಳ್ಳೆ ಸಂದೇಶ ನೀಡುವಂಥ ಕಾರ್ಯಕ್ರಮ, ಮತ್ತು ಜೊತೆಗೆ ದೇಶವ್ಯಾಪಿಯಾಗಿ ಮತ್ತು ಎಲ್ಲ ರೀತಿಯಲ್ಲೂ ಸಹ ಇದೊಂದು ಪ್ರಜಾಪ್ರಭುತ್ವ ವಿರೋಧಿ ನಿಲುವುಗಳು ಏನು ತಡೆದಿದ್ದಾರೆ ಈ ಬಿ ಜೆ ಪಿಯವರು, ಮತ್ತು ಸಂವಿಧಾನಕ್ಕೆ ವಿರೋಧವಾಗಿ ಏನು ನಡ್ಕೊತಾ ಇದ್ದಾರೆ ಈ ಬಿ ಜೆ ಪಿಯವರು, ಅದಕ್ಕೆ ವಿರುದ್ಧವಾಗಿ ಒಂದು ದೊಡ್ಡ ಸಂದೇಶವನ್ನು ಕೊಡೋದಕ್ಕೆ ನಮ್ಮ ರಾಹುಲ್ ಗಾಂಧಿ ಅವರು ಬರ್ತಾ ಇದ್ದಾರೆ. 10ನೇ ತಾರೀಕು ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ಕೋಲಾರಿಗೆ ಬರ್ತಾ ಇದ್ದಾರೆ. ಹಾಗಾಗಿ ಈಗಾಗಲೇ ಅವರಿಗೆ 2019 ಕೋಲಾರ ವೇದಿಕೆಯಲ್ಲಿ ಮೋದಿ ವಿಚಾರ ಬಗ್ಗೆ ಮಾತಾಡಿದಾಗ ಅವ್ರ ಮೇಲೆ ಮಾನಷ್ಟು ಮೊಕದ್ದಮೆ ಯಾಕೆ ಅವರಿಗೆ ಶಿಕ್ಷೆ ಕೊಟ್ಟಿದ್ದಾರೆ, ಇದು ಈ ಪ್ರಜಾಪ್ರಭುತ್ವದಡಿ ಅತ್ಯಂತ ಖಂಡನೀಯ ಕೃತಿ ಆಗಿರ್ತದೆ. ಇದನ್ನು ನಾವೆಲ್ಲ ಖಂಡಿಸ್ತೇವೆ. ಹಾಗಾಗಿ ಈ ಒಂದು ವಿಚಾರವಾಗಿ ಈ ಕೋಲಾರದಲ್ಲಿ ಮಾತಾಡಿದ್ದಕ್ಕಾಗಿ ಅವರಿಗೆ ಈ ರೀತಿಯಾದ ಶಿಕ್ಷೆ ಬಿ ಜೆ ಪಿ ಸರ್ಕಾರದವರು ಮೋದಿ ಸರ್ಕಾರದವರು ಕೊಟ್ಟಿದ್ದಾರೆ. ಹಾಗಾಗಿ ನಮ್ಮ ಹೋರಾಟ ಪ್ರಜಾಧ್ವನಿ ಸತ್ಯಮೇವ ಜಯತೆ ಸತ್ಯ ಮಾತಾಡಿದ್ದಕ್ಕೆ ಶಿಕ್ಷೆ ಆಗಿದೆ ಅಲ್ವಾ. ಹಾಗಾಗಿ ಆ ಸತ್ಯಮೇವ ಜಯತೆ ಜೈ ಭಾರತ್ ಅನ್ನೋ ಒಂದು ಪ್ರೋಗ್ರಾಮ್ಗಳನ್ನು ಕೋಲಾರದಿಂದಲೇ ಪ್ರಾರಂಭ ಮಾಡಿ ಇಡೀ ರಾಷ್ಟ್ರವ್ಯಾಪಿ ಎಲ್ಲ ಕಡೆಯಲ್ಲೂ ಅದನ್ನು ಏಕತಾ ಐಕ್ಯತಾ ಯಾತ್ರೆಗಳನ್ನು ಮಾಡಬೇಕು ಅಂತೇಳಿ ತೆಗೆದುಕೊಂಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ರಾಹುಲ್ ಗಾಂಧಿ ಅವರು ಬರ್ತಾ ಇದ್ದಾರೆ. ವಿಸ್ತಾರ ನ್ಯೂಸ್, ನಿಖರ ಜನಪರ.